So hi friends, so welcome to uh, so my class. So I am B. Patil. So my qualification is uh, BECBD. So I, am, I have a, a teaching experience of four years in the uh, civil service examination as well as Karnataka P.C.S examinations. So I am working in so many uh, eminent institutions like Delhi, Kerala, and Bangalore. Okay. Uh, so today I am going to discuss the very very important topic in the Indian Polity and Constitution. The topic called Indian Parliament. ಇದನ್ನು ನಾವು ಕನ್ನಡದಲ್ಲಿ ಭಾರತದ ಸಂಸತ್ತು ಎಂದು ಕರೀತಾರೆ ಸೊ ಓಕೆನಾ ಸೊ ಈ ಒಂದು ಟಾಪಿಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದ ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ವೈ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಬಿಕಾಸ್ ದ ಪ್ರೇಮರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಅಡಾಪ್ಟೆಡ್ ಎ ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ದಿ ಗೌರ್ಮೆಂಟ್ ಓಕೆ ಅಂದರೆ ನಮ್ಮ ಸಂವಿಧಾನ ರಚನಾಕಾರಡು ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಅಳವಡಿಸಿಕೊಂಡಿರೋದ್ರಿಂದ ಈ ಒಂದು ಟಾಪಿಕ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ನೋಡ್ತಾ ಹೋದರೆ ತುಂಬ ಇಂಪಾರ್ಟ್ ಆಗ್ತಾ ಹೋಗುತ್ತೆ ಓಕೆನಾ ಸೊ ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಪಾರ್ಲಿಮೆಂಟ್ ಆಫ್ ಓಕೆ ಪಾರ್ಲಿಮೆಂಟ್ ಹಾಗಾದರೆ ಸಂಸತ್ತು ಅಂದರೆ ಏನು ಅಂತ ಕ್ವೆಶನ್ ಬರುತ್ತೆ ನಮಗೆ ಓಕೆ ವಾಟ್ ಈಸ್ ದ ಡೆಫಿನೇಷನ್ ಆರ್ ಮೀನಿಂಗ್ ಆಫ್ ದಿ ಪಾರ್ಲಿಮೆಂಟ್ ದ ಪಾರ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಎ ಓಕೆ ದ ಪಾರ್ಲಿಮೆಂಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಲೆಜಿಸ್ಲೇಟಿವ್ ಆರ್ಗನ್ ಆಫ್ ದಿ ಯೂನಿಯನ್ ಗೌರ್ನಮೆಂಟ್ ಓಕೆ ಇಟ್ ಈಸ್ ಅ ಲೆಜಿಸ್ಲೇಟಿವ್ ಆರ್ಗನ್ ಆಫ್ ದಿ ಯೂನಿಯನ್ ಗೌರ್ಮೆಂಟ್ ಹಾಗಾದರೆ ಏನಿದು ಲೆಜಿಸ್ಲೇಚರ್ ಅಂತಂದರೆ ಏನು ಕ್ವಶನ್ ಬರುತ್ತೆ ನಮಗೆ ಓಕೆ ಇಲ್ಲಿ ನೋಡಿ ಎವ್ರಿ ಗೌರ್ಮೆಂಟ್

ಆರ್ಗನ್ ಈಸ್ ಕಾಲ್ಡ್ ಎಕ್ಸಿಕ್ಯೂಟಿವ್ ಅಥವಾ ಇದನ್ನು ಕನ್ನಡದಲ್ಲಿ ನಾವು ಕಾರ್ಯಾಂಗ ಅಂತ ಕರೀತಾರೆ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದಿ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ಸ್ ಮೇನ್ ಫಂಕ್ಷನ್ ಈಸ್ ಟು ಇಂಪ್ಲಿಮೆಂಟ್ ದ ಲಾಸ್ ಮೇಡ್ ಬೈ ದಿ ಲೆಜಿಸ್ಲೇಚರ್ ಓಟಾ ಎಕ್ಸಿಕ್ಯೂಟಿವ್ ದ ಲಾಸ್ ಮೇಡ್ ಬೈ ದಿ ಲೆಜಿಸ್ಲೇಚರ್ ಸೊ ಅದೇ ರೀತಿ ಜುಡಿಷರಿ ಅಥವಾ ನ್ಯಾಯಾಂಗ ಅಂತ ಕರಿತೀವಿ ಇದೇನು ಮಾಡುತ್ತೆ ಅಂದರೆ ಸೊ ಲಾಸ್ ಮೇಡ್ ಬೈ ದಿ ಲೆಜಿಸ್ಲೇಚರ್ ದೋಸ್ ಲಾಸ್ ಆರ್ ಕನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂತ ಏನು ಮಾಡುತ್ತೆ ಚೆಕ್ ಮಾಡುವಂಥ ಕೆಲಸ ಮಾಡುತ್ತೆ ಜುಡಿಷರಿ ಸೊ ಹಾಗಾದರೆ ನೋಡಿ ಎವ್ರಿ ಡೆಮೊಕ್ರೆಟಿಕ್ ಗೌರ್ಮೆಂಟ್ ಹ್ಯಾಸ್ ದ ಓಕೆ ಅಂದರೆ ನಾವು ನಮ್ಮ ಇಂಡಿಯನ್ ಇಂಡಿಯನ್ ದ ಪ್ರೇಮರ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಥವಾ ಸಂಸದೀಯ ಪದ್ಧತಿಯ ಸರ್ಕಾರವನ್ನು ಅಳವಡಿಸಿಕೊಂಡಿದ್ದಾರೆ ಸೊ ಹಾಗಾಗಿ ಡೆಮೊಕ್ರೆಟಿಕ್ ಗೌರ್ಮೆಂಟಲ್ಲಿ ಟೂ ಕೈಂಡ್ಸ್ ಬರುತ್ತೆ ಒನ್ ಈಸ್ ಕಾಲ್ಡ್ ದ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನೋದರ ಈಸ್ ಕಾಲ್ಡ್ ದ

ಸೊ ಆ ಕಾರಣಕ್ಕಾಗಿ ಸೊ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಅಂತ ಹೋಗುತ್ತೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಹಾಗಾದರೆ ವಾಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಓಕೆನಾ ಸೊ ಹಾಗಾಗಿ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೊ ಆರ್ಟಿಕಲ್ ಸೆವೆಂಟಿ ನೈನ್ ಟು ಒನ್ ಟ್ವೆಂಟಿ ಟು ಇನ್ ದ ಪಾರ್ಟ್ ಫಿಫ್ತ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಆರ್ಗನೈಜೇಷನ್ ಆಫ್ ದಿ ಪಾರ್ಲಿಮೆಂಟ್ ಸೊ ಕಾಂಪೋಸಿಷನ್ ಆಫ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಡ್ಯೂರೇಷನ್ ಆಫ್ ದಿ ಹೌಸಸ್ ಆಫ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಆಫೀಸರ್ಸ್ ಪ್ರೊಸೀಜರ್ಸ್ ಪ್ರಿವಿಲೇಜ್ ಸೋ ಆ್ಯಂಡ್ ಸೋ ಫಾರ್ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಓಕೆ ಸೊ ಅಂದ್ರೆ ಎಪ್ಪತ್ತೊಂಬತ್ತರಿಂದ ಒಂದೂರ ಇಪ್ಪತ್ತೆರಡನೇ ಆರ್ಟಿಕಲ್ ಇಂದ ಪಾರ್ಟ್ ಫಿಫ್ತಲ್ಲಿ ಅಂದರೆ ನಮಗೆ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬಗ್ಗೆ ಎಲ್ಲ ಒಂದು ವಿಷಯಗಳನ್ನ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಮಾಡಿರುವಂಥದ್ದನ್ನು ನಾವು ಕಾಣುವಂತದ್ದು ಓಕೆನಾ ಎಸ್ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಆರ್ಟಿಕಲ್ ಸೆವೆಂಟಿ ನೈನ್ ವಾಟ್ ಎಕ್ಸಾಕ್ಟ್ಲಿ ಆರ್ಟಿಕಲ್ ಸೆವೆಂಟಿ ನೈನ್ ಇಸ್ ಈಸ್ಟಾಕ್ ಸಪೋರ್ಟ್ ಸೊ ಓಕೆನಾ ಸೊ ಆರ್ಟಿಕಲ್ ಸೆವೆಂಟಿ ನೈನ್ ಇಸ್ ಟಾಕ್ ಸಪೋರ್ಟ್ ದಿ there is a composition or organi organization of the parliament of india okay actually so many students wrong perception about the parliament only parliament is uh, uh, okay including the only lok sabha raj sabha not exactly so actually the parliament of india includes the three important units or organs one is the president of india next one is lok sabha and another is called the raj sabha ಓಕೆನಾ ಸೊ ಹಾಗಾಗಿ ನಮ್ಮ ಸಂಸತ್ತಿನಲ್ಲಿ ಅಥವಾ ಭಾರತ ಸಂಸತ್ತಲ್ಲಿ ಮೂರು ಪ್ರಮುಖ ಆರ್ಗನ್ಗಳೊಂದಿರುತ್ತೆ ಒಂದು ಭಾರತ ರಾಷ್ಟ್ರಪತಿಗಳು ಎರಡನೇದ್ದು ಲೋಕಸಭಾ ಮೂರನೇದ್ದು ರಾಜ್ಯಸಭಾ ಆಗಿರುತ್ತೆ ಸೊ ಹಾಗಾಗಿ ಗೊತ್ತಿರಲಿ ದ ಪಾರ್ಲಿಮೆಂಟ್ ಇನ್ಕ್ಲೂಡ್ಸ್ ದ ತ್ರೀ ಇಂಪಾರ್ಟೆಂಟ್ ಯೂನಿಟ್ಸ್ ಒನ್ ಆರ್ಗನ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಲೋಕಸಭಾ ಆ್ಯಂಡ್ ಅನದರ್ ಒನ್ ಇಸ್ ಕಾಲ್ಡ್ ರಾಜ್ಯಸಭಾ ರೈಟ್ ಸೊ ಸೋ ಮೆನಿ ಸ್ಟೂಡೆಂಟ್ಸ್ ಆರ್ ರಾಂಗ್ ಪರ್ಸನ್ ವರ್ಡ್ ದಿ ವೈ ದ ಪಾರ್ಲಿಮೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್ ಎಸ್ ಆ್ಯಕ್ಚುಲಿ Uh, the president of India is also integral part of the parliament of India because he is a, whenever the bill passed by the both house of the parliament without assent of the president of India, the bill become not become an act. That is why the president of India is an integral part of the so parliament of India. But he is not he is not a member of any either house of the parliament of India, but it is also he is not attending the any meetings in the parliament. Okay, nah? he also performs so many functions in the parliament of India, like proceedings of the houses, and he also summons the houses, produce the houses. Okay nah? he also issues the ordinance whenever there is a uh, not session in the parliament of India. Okay nah? that is the reason the Par president of India is also an integral part of the parliament of India. Okay nah? yeah. Next is very important house is called Sabha. Okay na. Rajya Sabha is a different names. It's also called the Council of States, Upper House. It's also called the Second Chamber of the Parliament of India. It's also called the House of Elders. These are the different names of the Rajya Sabha, okay? Yeah. Next one is the composition of the Rajya Sabha. So Article 80 talks about the composition of the Rajya Sabha. Okay now? The maximum strength of the Rajya Sabha is 250, but present strength is,

ಪುದುಚೇರಿ ಇದೆ ಹಾಗೆ ಜಮ್ಮು ಆ್ಯಂಡ್ ಕಾಶ್ಮೀರ ಇದೆ ಅದ್ರ ಜೊತೆಗೆ ಹನ್ನೆರಡು ಜನ ಸದಸ್ಯರನ್ನು ಟ್ವೆಲ್ವ್ ಮೆಂಬರ್ಸ್ ಆಫ್ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಿಂದ ಫೋರ್ ಡಿಫ್ರೆಂಟ್ ಫೀಲ್ಡ್ಸ್ ಒನ್ ಈಸ್ ಆರ್ಟ್ಸ್ ಲಿಟರೇಚರ್ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಸೈನ್ಸ್ ಅಂದರೆ ಕಲೆ ಸಾಹಿತ್ಯ ಸಾಮಾಜಿಕ ಸೇವೆ ಮತ್ತು ವಿಜ್ಞಾನದಿಂದ ನಾಲ್ಕು ಕ್ಷೇತ್ರಗಳಿಂದ ಏನು ಮಾಡ್ತಾರೆ ರಾಷ್ಟ್ರಪತಿಯವರು ಹನ್ನೆರಡು ಜನ ಸದಸ್ಯರನ್ನು ಸೊ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡ್ತಾರೆ ಸೊ ಹಾಗಾಗಿ ದಿಸ್ ಇಸ್ ಕಾಂಪೊಟಿಷನ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓಕೆ ಯಾ ಸೊ ನೆಕ್ಸ್ಟ್ ಸೊ ಯು ಆಲ್ರೆಡಿ ನೋ ದರ್ ಇಸ್ ಅಡಲ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಫೋರ್ ಸ್ಕೆಡಲ್ ಇಸ್ಟಾಕ್ಸ್ ಅಬೌಟ್ ದಿ ಸಾಲೋಕೇಶನ್ ಆಫ್ ದ ಸೀಟ್ಸ್ ಇನ್ ದಿ ರಾಜ್ಯಸಭಾ ಟೂ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರಿ ಓಕೆ ಸೊ ಹಾಗಾಗಿ ಈ ನಾಲ್ಕನೇ ಅನುಸೂಚಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಇದು ರಾಜ್ಯಸಭೆಗೆ ಒಂದು ಸ್ಥಾನಗಳ ಅಂದರೆ ಎಸ್ಪೆಷಲಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ಥಾನಗಳನ್ನ ಹಂಚಿಕೆ ಮಾಡಲಿಕ್ಕಿರುವಂತಹ ಒಂದು ಪ್ರಾವಿಷನ್ ಒಂದು ಸ್ಕೆಡ್ಯೂಲ್ ಅಂದರೆ ಅದು ನಾಲ್ಕನೇ ಅನುಸೂಚಿ ಆಗಿರುತ್ತೆ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ನೋಡ್ತಾ ಹೋದರೆ ಓಕೆನಾ ಎಸ್ ಸೊ ಹಾಗೆ ಈ ರಾಜ್ಯಸಭೆಗೆ ಏನಂತಂದ್ರೆ ಎಕ್ಚುಲಿ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ ಇಸ್ ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್ ಬಟ್ ಎಲೆಕ್ಟೆಡ್ ಬೈ ದಿ ರೀಪ್ರೆಸೆಂಟೇಟಿವ್ ತ್ರೋ Proportional representation. Okay, the election system is called the proportional representation by means of single transferable voting system. So that is why it's a very very important the Rajasa members are not directly elected by the people, it is elected through the only elected representatives. That is will be discussed in the the particular topic in the next classes. Okay, yeah. So okay, next note okay na lok sabha is also different names are there it is also called the lower house it is also called the first chamber it is also called the popular house it is also called the younger house these are the different names of the lok sabha okay yeah next one is composition of the lok sabha okay na composition of the lok sabha so article 81 is talks about the composition of the lok sabha so in the lok sabha there is a the maximum strength of the indian lok sabha is 552 okay na but present only 545 members are there in 545 members there is a 530 members are elected directly elected from the states and 13 members from the duties and two members are nominated by the anglo indian community so this is recently current affairs issue will be there because the parliament of india enacted a 104th constitutional amendment act of the 2021 okay so in this amendment there is a removal of the reservation of the anglo-indian community in the Lok sabha okay Swagagi. so this is the topic called parliament of india okay thank you to all thank you